ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕುವ ಖದೀಮರು, ಯಾದಗಿರಿಯಲ್ಲಿ ನಿಲ್ಲದ ಅನ್ನಭಾಗ್ಯ ಅಕ್ಕಿ ಕಳ್ಳರ ಕಾಟ, ರಾತ್ರೋರಾತ್ರಿ ರೇಷನ್ ಅಕ್ಕಿ ಕದ್ದುಕೊಂಡು ಹೋಗುವ ಖದೀಮರು, ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಇವರ ಟಾರ್ಗೆಟ್. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರ ಹೊರವಲಯದಲ್ಲಿ ಒಂದು ಲಾರಿ ಅಕ್ಕಿ ಪತ್ತೆ, ಬಿಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. 140 ಕ್ವಿಂಟಾಲ್ ಅಕ್ಕಿ 4,75,000 ಮೌಲ್ಯದ ಅಕ್ಕಿ ವಶಕ್ಕೆ ಪಡೆದಿದೆ ಆಹಾರ ಇಲಾಖೆ ಅಧಿಕಾರಿಗಳು. ಕಲಬುರಗಿಯಿಂದ ಟು ಹೈದರಾಬಾದ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನಭಾಗ್ಯ ಅಕ್ಕಿ ಜಿಲ್ಲೆಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ್ದ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣ. 50 ಕೆಜಿ ತೂಕದ 280 ಚೀಲವನ್ನ ಲಾರಿಯಲ್ಲಿ ತುಂಬಿದ್ರು. ಬೇಗುಡಿ ಪೊಲೀಸರಿಂದ ಲಾರಿ ತಪಾಸಣೆ ವೇಳೆ ಕಂಡು ಬಂದ ಅಕ್ಕಿ ತುಂಬಿದ ಚೀಲಗಳು ಆಹಾರ ಹಾಗೂ ಪೊಲೀಸ್ ಇಲಾಖೆ ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಪಡಿಸಿಕೊಂಡ ಅಕ್ಕಿ ಗೋದಾಮಿನಲ್ಲಿ ಸಂಗ್ರಹಿಸಲಾಗಿದೆ. ಭೀಮರಾಯನಗುಡಿ ಪೊಲೀಸ್ ಠಾಣೆಯಲ್ಲಿ ಚಾಲಕ ರಾಜು ಎಂಬಾತನ ವಿರುದ್ಧ ಪ್ರಕರಣ ದಾಖಲು. ಎಲ್ಲವನ್ನು ಒಂದೇ ತಕ್ಕಡೆ ತಗೋಬಾರ್ದೆ ಹೋಗು ಇರ್ಲಕ್ಕ ಓಪನ್ ಇರ್ಲಕ್ಕ. ನಾವೊಂದು ಸ್ಟಾಕ್ ರಿಸಿಪ್ಟ್ ಪಾಸ್ ಮಾಡ್ಕೊಡ್ತೀನಿ ಸರ್, ಇವ್ರು ಒಂದು ಲೆಟರ್ ಕೊಟ್ಟರಿಂದ ಒಂದು ಎಫ್ ಐ ಆರ್ ಕಾಪಿ ಮತ್ತು ಇದು ಬಂದಾಗ ನಾನು ಒಂದ್ ನಿಮಿಷ ಮಾತಾಡ್ತೀನಿ. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.